ನಾವು ಯಾವುದೇ ರೀತಿಯ ಒಂದು ಕಾಂಪ್ರಮೈಸ್ ಇಲ್ಲ. ಅದೇ ಬಂದು ಬೊಮ್ಮಾಯಿಗೆ ಗುರುಗಳ ಮುಂದೆ ಹೇಳಿ, ಬೊಮ್ಮಾಯಿ ಸಾಹೇಬ್ರ ನೀವು ಮಂತ್ರಿ ಮಾಡ್ತಿರೋ ಬರ್ತಿರೋ ನನಗೇನು ಬೇಕಾಗಿಲ್ಲ, ಇದೇನು ಒಂದು ಕುಲ್ಲಂ ಕುಲ್ಲಂ ಮಾಡಿಬಿಟ್ಟು ಹೇಳಿದ್ದೀನಿ. ಪಾಪ ಅವರು ಸಕಾರಾತ್ಮಕ ಸ್ಪಂದನೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಪ್ರೆಷರ್ ಇದೆ, ಅದನ್ನು ಹೇಳಿದ್ದೀನಿ ಅವ್ರಿಗೆ. ಆವತ್ತು ಸ್ವಾಮಿಯನ್ನ ಬೆನ್ನ ಹಾಕಿದ್ರೆ ಸಿದ್ಧಾಮದಾನ ಎಲ್ಲ ಹೊಡಿತೀರಿ ಅಂತ ಹೇಳಿ, ಯಾಕಂದ್ರೆ ಸಿದ್ಧಾಮದಾನ ಇರೋದು 5 ವರ್ಷ ಆದ್ರೆ ಅವರೆಲ್ಲ ನೀವು ಹಿಡಿಬೇಕಾದ್ರೆ ನಮ್ಮ ನೋಡಿ ಅಂತ ಹೇಳಿದೀವಿ. ಪ್ರಯತ್ನ ಮಾಡಕ್ಕೆ ಪಟ್ಟಿಲ್ಲ, ನಿಮ್ಮನ್ನು ಗಡಿಬಡಿ ಮಾಡಿ ರಾಜೀನಾಮೆ ಕೊಡೋದು ನಮ್ಮ ಪರಿಸ್ಥಿತಿ ಇಲ್ಲ. ಇನ್ನ ನಮ್ದು ಭವಿಷ್ಯ ಭಾಳ ಐತಿ, ಇನ್ನ ಭಾಳ ಎತ್ತರಕ್ಕೆ ನಾವು ಹೋಗೋದಿದ್ದೀವಿ. ಯಾನದ ನಿಮ್ಮ ಠೀಕ ಸುಮ್ಮನ ಸುಮ್ಮನೆ ನಾವೆಲ್ಲ ಮಾತು ಹೋಗ್ತೀವಿ, ನೀವೆಲ್ಲ ಆರಾಮ ಇರ್ರಿ.